ರಷ್ಯಾ ಮತ್ತು ಉಕ್ರೇನ್ 8ನೇ ದಿವಸದ ವಾರ್ ನಡೆಯತಾ ಇದೆ ಅಲ್ಲಿನ ಎಲ್ಲ ಬೆಳವಣಿಗೆಯನ್ನು ಕೂಡ ಒಂದಷ್ಟು ನಿಮ್ಮ ಮುಂದೆ ಇಡುವಂತ ಕೆಲಸ ಮಾಡುತ್ತಿದ್ದೀವಿ ಇವಾಗ ಸಿಚುಯೇಷನ್ ಹೇಗಿದೆ ಯಾರ್ಯಾರು ಎಲ್ಲೆಲ್ಲಿ ಸಿಕ್ಕಾಕೊಂಡಿದ್ದಾರೆ ಅವರಿಗೆ ಇರುವಂತ ಎಕ್ಸಿಟ್ ಎಲ್ಲಿ ಒಂದಷ್ಟು ಜನ ಎಲ್ಲೆಲ್ಲೋ ಪ್ರಯತ್ನ ಪಡ್ತಿದ್ದಾರೆ ನಿಜ ಆನ್ ರೋಡ್ ಬರೋದಕ್ಕೆ ಬಿಕಾಸ್ ಒಳಗಡೆ ಹೋಗಿ ಕರ್ಕೊಂಡ್ಬರೋ ಸ್ಥಿತಿ ಇಲ್ಲ ಈಗಿನ ಪರಿಸ್ಥಿತಿ ಬಿಕಾಸ್ ದಾಳಿ ಇನ್ನೂ ಹೆಚ್ಚೆ ಆಗ್ತಾ ಇದೆ ಪ್ರತಿ ಕ್ಷಣ ಕಳೆದ ಹಾಗೇನೆ ಕರ್ನಾಟಕದಲ್ಲಾಗಲಿ ಅಥವಾ ಭಾರತದಲ್ಲಿರುವಂಥ ಪೋಷಕರು ಈಗ ಕೇಂದ್ರ ಸರ್ಕಾರವನ್ನು ಮತ್ತಷ್ಟು ಅಂಗರಾಸ್ತಿದ್ದಾರೆ ದಯವಿಟ್ಟು ಹೇಗಾರು ಮಾಡಿ ಕರ್ಕೊಂಡ್ಬಂದ್ಬಿಡಿ ನಮ್ಮ ಮಕ್ಕಳನ್ನು ಅಂತ ಕರ್ನಾಟಕದ ಹಲವಾರು ಜನ ಕಾರ್ಕಿವ್ನಾಗಲಿ ಕೀವ್ನಾಗಲಿ ಸಿಕ್ಕಾಕೊಂಡಿದ್ದಾರೆ ನಿನ್ನೆ ಸಂಜೆ 10 ಗಂಟೆ ಆದಮೇಲೆ ಇಲ್ಲಿ ತನಕ ತುಂಬ ಜನ ಸಂಪರ್ಕಕ್ಕೂ ಬರ್ತಿಲ್ಲ ಅದು ಮಡಿಕೇರಿಯ ಹುಡುಗ ಆಗಲಿ ಬಾಗಲಕೋಟೆ ಕಡೆಯವರಾಗಲಿ ಅಥವಾ ಇನ್ಯಾವುದೇ ಜಿಲ್ಲೆಯ ವಿದ್ಯಾರ್ಥಿಗಳಾದರೂ ಅವರ ಪರಿಸ್ಥಿತಿ ಇದೇ ಆಗಿದೆ ಯಾರ್ಯಾರು ಬಾರ್ಡರ್ನಲ್ಲಿದ್ದರೋ ಅವರಷ್ಟೇ ಈಗ ಸೇಫ್ ಆಗಿ ಭಾರತಕ್ಕೆ ಬಂದಿದ್ದಾರೆ ಒಂದಷ್ಟು ಜನ ಯಾರು ಬಾರ್ಡರ್ ಕ್ರಾಸ್ ಮಾಡಿದ್ದಾರೆ ಅದು ಸ್ಲೊವಾಕಿಯಾ ಆಗಲಿ ಹಂಗೇರಿ ಆಗಲಿ ಅಥವಾ ಮೇಲ್ಗಡೆ ಪೋಲ್ಯಾಂಡ್ ಆಗಲಿ ಕೆಳಗಡೆ ರೊಮೇನಿಯಾ ಆಗಲಿ ಆ ಎಲ್ಲ ಭಾಗದವರು ಕೂಡ ಸೇಫ್ ಆಗಿ ಭಾರತಕ್ಕೆ ಬರುವಂಥ ಕೆಲಸ ಕೂಡ ನಡೀತಾ ಇದೆ ಹಾಗಾದರೆ ಸಿಚುಯೇಷನ್ ಹೇಗಿದೆ ಒಂದಷ್ಟು ಮಾಹಿತಿಯನ್ನು ಮ್ಯಾಪ್ ಮೂಲಕ ನಿಮ್ಮುಂದೆ ಇಡುವಂಥ ಕೆಲಸ ಮಾಡ್ತಿದ್ದೀವಿ ಇದು ಇಡೀ ಉಕ್ರೇನ್ ರಷ್ಯಾ ಮೇಲ್ಗಡೆ ಇದೆ ನಮಗೆ ಗೊತ್ತೇ ಇದೆ ಕೆಳಗಡೆ ಇಲ್ಲಿ ಬೆಲೋರಸ್ ಅಲ್ಲಿಗ ಎರಡನೇ ಹಂತದ ಸಂಧಾನ ಮಾತುಕತೆ ಇಲ್ಲೇದೇ ಇದೆ ಬೆಲೋರಸ್ ರಷ್ಯಾಗೆ ಬಹಳ ಹತ್ತಿರ ಇರುವಂತಹ ರಾಷ್ಟ್ರ ಅವ್ರ ಜೊತೆನೇ ಇರೋ ರಾಷ್ಟ್ರ ಸೊ ಹಾಗಾಗಿ ಫೈನಲಿ ಎರಡೂ ದೇಶದವರು ಬೆಲಾರಸ್ನಲ್ಲಿ ಕೂತು ಮಾತಾಡೋದಕ್ಕೆ ಮನಸ್ಸು ಮಾಡಿದ್ದಾರೆ ಸ್ಲೊವಾಕಿಯಾ ಹಂಗೇರಿ ಪೋಲೆಂಡ್ ಮತ್ತು ರೊಮೇನಿಯಾ ಈ ನಾಲ್ಕು ದೇಶ ನಮಗಿರುವಂಥ ಆಪ್ಷನ್ ರೊಮೇನಿಯಾ ಒಂದು ಕಡೆ ಪಕ್ಕ ಹಂಗೇರಿ ಸ್ಲೊವಾಕಿಯಾ ಮತ್ತು ಪೋಲೆಂಡ್ ಈ ನಾಲ್ಕೇ ಜಾಗ ನಮಗೆ ಎಕ್ಸಿಟ್ ಇರುವಂಥ ಜಾಗ ಸೊ ಈಸ್ಟ್ ಈ ಕಡೆ ಯಾರ್ಯಾರು ಇದ್ದಾರೆ ಅವ್ರು ಈ ಭಾಗಕ್ಕೆ ಬಂದು ಈ ಟ್ರಾವೆಲ್ಲೇ ಥೌಸಂಡ್ಸ್ ಆಫ್ ಕಿಲೋಮೀಟರ್ ಇದೆ 1000ಕ್ಕೂ ಹೆಚ್ಚು ಆನ್ ರೋಡ್ ಜರ್ನಿ ಸೊ ಇಲ್ಲಿಗೆ ಬಂದು ಕ್ರಾಸ್ ಆಗಿ ಇಲ್ಲಿ ಎಕ್ಸಿಟ್ ಆಗೋ ತನಕ ಒಂದು ಯುಕ್ರೇನಿಯನ್ಸ್ ಹೊರಗೋಗಬೇಕು ಅಂತ ಅವರು ಹೊರಗೆ ಬರ್ತಿರ್ತಾರೆ ಲಕ್ಷಾಂತರ ಜನ ಹತ್ತತ್ರ ಇವತ್ತು 8ನೇ ದಿನ ಯುದ್ಧ ಶುರುವಾಗಿ ಇವತ್ತು ಒಂದು ಲೆಕ್ಕಾಚಾರ ಪ್ರಕಾರ ಒಂದು 9 ಲಕ್ಷ 10 ಲಕ್ಷ ಜನ ಸ್ಥಳೀಯರು ಅಂದರೆ ಯುಕ್ರೇನಿಯನ್ಸ್ ಏನಿದ್ದಾರೆ ಅವರು ಬೇರೆ ಬೇರೆ ರಾಷ್ಟ್ರಗಳಿಗೆ ಹೋಗ್ತಿದ್ದಾರೆ ನಂಬರ್ ಒನ್ ನಂಬರ್ ಟು ಅಲ್ಲಿ ಸಿಕ್ಕಾಕೊಂಡ್ರು ಅಂತ ಬೇರೆ ಬೇರೆ ರಾಷ್ಟ್ರದವರು ಅವ್ರು ಕೂಡ ಹೊರಗೋಗಬೇಕು ಅಲ್ಲಿಗೆ ನಮ್ಮ ಫ್ಲೈಟ್ಗಳು ಹೋಗಬೇಕು ಅಲ್ಲಿ ಅವ್ರನ್ನ ನಾವು ಕರ್ಕೊಂಬರಬೇಕು ಇದು ಇರುವಂಥ ಪರಿಸ್ಥಿತಿ ಇಲ್ಲಿ ಹತ್ತಿರ ಇದ್ರಲ್ಲ ಯಾರು ವೆಸ್ಟ್ ಝೋನ್ಲಿದ್ದರು ಅವರೆಲ್ಲ ಬೇಗ ಬಂದ್ಬಿಡ್ತಾರೆ ಈ ಕಡೆ ಎಲ್ಲ ಬೇಗ ಬಂದ್ಬಿಡ್ತಾರೆ ವೆಸ್ಟ್ ಝೋನ್ ಕಡೆ ಇರೋರು ಅಂದರೆ ಹಂಗೇರಿಗೆ ಬಂದ್ಬಿಡ್ತಾರೆ ಸ್ಲೊವಾಕಿಯಾಗೆ ಬರ್ತಾರೆ ಅಥವಾ ರೊಮೇನಿಯಾ ಕಡೆ ಬಂದ್ಬಿಡ್ತಾರೆ ರೊಮೇನಿಯಾ ಹಂಗೇರಿ ಮತ್ತು ಸ್ಲೊವಾಕಿಯಾ ಈ ಕಡೆ ಬಂದ್ಬಿಡ್ತಾರೆ ಕೆಲವರು ಸ್ಲೊವಾಕಿಯಾಗೆ ಹೋಗಬೇಕು ಅಂತಲೂ ಗೊತ್ತಿರಲ್ಲ ಯಾರೊಬ್ಬರು ಬೆಳಗ್ಗೆ ಮಾತಾಡ್ತಿದ್ದೆ ಇಲ್ಲ ಸರ್ ನಮಗೆ ಸ್ಟಾರ್ಟಿಂಗ್ ಗೊತ್ತಿರಲಿಲ್ಲ ಬಟ್ ನಾವು ಯಾರಿಗೋ ಫೋನ್ ಮಾಡ್ಕೊಂಡು ಮೂವ್ ಮಾಡೋಕ್ಕೆ ಶುರು ಮಾಡಿದ್ವಿ ಅಲ್ಲಿ ಹೋಗೋ ತನಕ ತುಂಬ ಜನ ವಿದ್ಯಾರ್ಥಿಗಳು ಆಗಲೇ ಬಂದುಬಿಟ್ಟಿದ್ರು ಯಾರು ಸ್ಥಳೀಯರಿದ್ರು ಅಂತ ಬಟ್ ಈಗಾಗಲೇ ಒಂದಷ್ಟು ಜನ ಪೋಲೆಂಡಿಗೆ ಬಂದಿದ್ದಾರೆ ರೊಮೇನಿಯಾಗೆ ಬಂದಿದ್ದಾರೆ ಹಾಲೆಂಡಿಗೆ ಬಂದಿದ್ದಾರೆ ಅವರೆಲ್ಲರೂ ಕೂಡ ಅಲ್ಲಿ ಬಂದ ಮೇಲೆ ಅಲ್ಲಿಂದ ಅವ್ರನ್ನ ಏರ್ಲಿಫ್ಟ್ ಮಾಡುವಂಥ ಪ್ರಯತ್ನ ನಡೀತಾ ಇದೆ ಇವತ್ತು ಒಂದೇ ಜನ ಹತ್ತತ್ರ 3.25 ಸಾವಿರ ವಿದ್ಯಾರ್ಥಿಗಳನ್ನು ಏರ್ಲಿಫ್ಟ್ ಮಾಡಿದ್ದಾರೆ ಬೆಳಗ್ಗೆ ಬರ್ತಿರುವಂತಹ ದೃಶ್ಯ ಕೂಡ ನಾವು ನಿಮಗೆ ತೋರಿಸ್ತಾ ಇದ್ವಿ ಸೊ ಹಾಗಾಗಿ ಹಂಗೇರಿ ಸ್ಲೊವಾಕಿಯಾ ರೊಮೇನಿಯಾ ಮತ್ತು ಪೋಲೆಂಡ್ ಇರುವಂಥ ನಾಲ್ಕೇ ದೇಶ ಆಪ್ಷನ್ ಸೊ ಹಾಗಾಗಿ ಅಷ್ಟೂ ಕಡೆ ನಮಗೆ ಇರುವಂಥ ಚಾನ್ಸಸ್ ಅವರೆಲ್ಲ ಬಂದ ಮೇಲೆ ಅಲ್ಲಿಂದ ಏರ್ಲಿಫ್ಟ್ ಮಾಡಿದ್ಮೇಲೆ C-17 ಮೂರನೇ ವಿಮಾನ ಅತಿ ಹೆಚ್ಚು ಜನರನ್ನ ಕರ್ಕೊಂಬರೋಕ್ಕೆ ಸಾಧ್ಯ ಆಗುತ್ತೆ ಈ ಏರ್ಕ್ರಾಫ್ಟ್ಗಳಲ್ಲಿ 208 ಭಾರತೀಯರು ಈಗ ದೆಹಲಿಗೆ ಒಂದೇ ವಿಮಾನದಲ್ಲಿ ವಾಪಸ್ ಬಂದಿದ್ದಾರೆ ಅದರಲ್ಲಿ 20 ಜನ ಕನ್ನಡಿಗರು ಕೂಡ ಇದ್ದಾರೆ ತುಮಕೂರಿನ ವೇಣು ಇದೀಗ ಕಾರ್ಕಿವ್ನಿಂದ ವಾಪಸ್ಸಾದರು ಅದೇ ಒಂದು ದೊಡ್ಡ ಸಮಾಧಾನ ನ್ಯೂಸ್ 18 ಜೊತೆ ಲೈವ್ ಜಾಯ್ನ್ ಆಗ್ತಿದ್ದಾರೆ ವೇಣು ವೇಣು ನಮಸ್ಕಾರ ವೆಲ್ಕಮ್ ಬ್ಯಾಕ್ ನಾನು ನೋಡ್ತಾ ಇದ್ದೆ ಕಾರ್ಕಿವ್ನಿಂದ ವೇಣು ವಾಪಸ್ ಬಂದಿದ್ದಾರೆ ಅಂದರೆ ನನ್ನ ಕಣ್ಣರಳಿಸಿ ನೋಡಿದೆ ಓ ಸೋ ಬ್ಲೆಸ್ಡ್ ಆ್ಯಂಡ್ ಎಷ್ಟು ಬೇಗ ಬರೋಕ್ಕೆ ಸಾಧ್ಯ ಆಯಿತು ಅಂತ ಕಾರ್ಕಿವ್ ನಾವು ಕೇಳ್ಪಟ್ಟ ಹಾಗೆ ಈಗಂತೂ ತುಂಬ ಪ್ರಕ್ಷುಬ್ಧ ವಾತಾವರಣ ಹೆಚ್ಚು ಹೆಚ್ಚು ಅಟ್ಯಾಕ್ ಆಗ್ತಾ ಇದೆ ನೀವು ಹೇಗೆ ಮ್ಯಾನೇಜ್ ಮಾಡಿ ಬರೋಕ್ಕೆ ಸಾಧ್ಯ ಆಯಿತು ವೇಣು ಪ್ಲೀಸ್ ಹೇಳಿ ಮತ್ತೆ ರೀಕನೆಕ್ಟ್ ಮಾಡೋಣ ಒಂದು ಸ್ವಲ್ಪ ಸಿಗ್ನಲ್ ಪ್ರಾಬ್ಲಮ್ ಆಗ್ತಾ ಇದೆ ನಮಗೆ ವೇಣು ಕರೆಕ್ಟ್ ಮಾಡೋದಕ್ಕೆ ಮತ್ತೆ ರೀಕನೆಕ್ಟ್ ಮಾಡಿ ಮಾತಾಡುವಂಥ ಕೆಲಸ ಮಾಡೋಣ ನಾವು ವೇಣು ಕಾರ್ಕಿವ್ನಿಂದ ಬಂದಿರೋದ್ರಿಂದ ಬಿಕಾಸ್ ಕಾರ್ಕಿವ್ ಅದು ರಷ್ಯಾಗೆ ಭಾಳ ಹತ್ತಿರ ಇರುವಂಥ ಸಿಟಿ ಒಂದು ದೊಡ್ಡ ಸಿಟಿ ವೇಣು ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ಕ್ಯಾನ್ ಯು ಹಿಯರ್ ಮಿ ವೇಣು
ಜೋರಾಗಿ ಮಾತಾಡ್ಬೇಕು ವೇಣು. ಸರ್ ಕೇಳಿಸಿದೆ. ಓಕೆ, ಟೆನ್ಷನ್ ಏನಿಲ್ವಾ, ಬಂದ್ ಸೆಟ್ಲ್ ಆದ್ರೆ ಆರಾಮಾಗಿ. ಯಾವಾಗ ಬಂದ್ರಿ? ಹಾ ಸರ್. ಹಾ ಸರ್. ಎಷ್ಟೊತ್ತಿಗೆ ಬಂದ್ರಿ ನಿಮ್ಮ ಊರಿಗೆ? ಸರ್ ನಾವು ಲೈಕ್ ಇನ್ನೇನು ಬೆಂಗಳೂರಲ್ಲೇ ಇದ್ದೀನಿ ಸರ್, ನಾನು ನಿನ್ನೆ ನೈಟ್ ರೀಚ್ ಆದೆ. ಓ, ನೈಟ್ ರೀಚ್ ಆದ್ರಿ. ಕಾರ್ಕಿವ್ ನಿಂದ ಹೇಗೆ ಬರೋಕ್ ಸಾಧ್ಯ ಆಯ್ತು? ಬಿಕಾಸ್ ನಾವು ಕಾರ್ಕಿವ್ ಅಂದ ತಕ್ಷಣ ಈಗ ಕಾರ್ಕಿವ್ ಕ್ಯೂ ಎರಡು ಸಿಟಿನೂ ಬಹಳ ಕಷ್ಟದಲ್ಲಿದೆ ಅಂತ ಕೇಳ್ಪಡ್ತಾ ಇದೀವಿ. ನೀವ್ ಹೆಂಗ್ ಬಂದ್ರಿ? ಹೌದು ಸರ್, ಹೌದು ಸರ್, ನಾವು ಆಕ್ಚುಲಿ ನಾನಿದ್ದು ಕ್ಯೂ ಅಲ್ಲಿ ಸರ್. ಓಕೆ ಓಕೆ, ನಾ ಕೆ ಎಮ್ ಯು ಅಲ್ಲಿ, ಕೆ ಎಮ್ ಯೂನಿವರ್ಸಿಟಿ. ಸೊ ನಾವು ಬಂದ್ಬಿಟ್ಟು 28ನೇ ತಾರೀಕು ಮಾರ್ನಿಂಗು ಅಲ್ಲಿ ಬಂಕರ್ ಇಂದ ಹೊರಗಡೆ ಬಂದ್ವಿ. ಸರಿನಾ? ಯಾರಾದ್ರೂ ಇನ್ಸ್ಟ್ರಕ್ಷನ್ಸ್ ಕೊಟ್ರ ವೇಣು? ನಮ್ಗೆ ಹೇಳಿದೊಂದೇ, ಆದಷ್ಟು ಬೇಗ ನೀವು ಕ್ಯೂ ಇಂದ ಹೊರಗಡೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು. ನಾವು ಯಾವ್ದೇ ತರ ನಮ್ಗೆ ಎಂಬಿಎಸ್ ಆಗ್ಲಿ ಬೇರೆ ಏನೇ ಆಗ್ಲಿ ಹೆಲ್ಪ್ ಮಾಡ್ಲಿಲ್ಲ. ನಮ್ ಇದ್ದಿದ್ದ ಇಂಟೆನ್ಷನ್ ಏನು, ನಾವು ಹೊರಗಡೆ ಕೊಲ್ಟೋಬೇಕು. ಸೊ ಬಾರ್ಡರ್ ರೀಚ್ ಆಗ್ಬೇಕು ಅನ್ನೋ ಉದ್ದೇಶದಿಂದ ಫೆಬ್ರವರಿ 28 ಮಾರ್ನಿಂಗ್ 8 ಗಂಟೆ ಬಿಟ್ಟು ಲಿವಿವ್ ಹೋಗಿ, ಲಿವಿವ್ ಇಂದ ಉಜ್ರೋದ್ ಹೋಗಿ, ಉಜ್ರೋದಿಂದ ಚೌಬ್ ಜೋಹೋನಿ ಬುಧಾಪೆಸ್ಟ್ವರೆಗೂ ರೀಚ್ ಆದ್ವಿ ಸರ್. ಓಕೆ ವೇಣು, ಯಾರು ಹೇಳಿದ್ರು ಅಲ್ಲಿಂದ ಹೊರಗೆ ಬನ್ನಿ, ಇಮಿಡಿಯೇಟ್ ಆಗಿ ಹೊರಟು ಬಿಡಿ ಅಂತ ಯಾರು ಇನ್ಸ್ಟ್ರಕ್ಷನ್ಸ್ ಕೊಡ್ತಿದ್ರು? ಸರ್ ಅದು ನಮ್ಮಲ್ಲಿ ಹಾಸ್ಟೆಲ್ ಅಲ್ಲಿ ಒಬ್ಬ ಮಾನಿಟರ್ ಇದ್ರು ಸರ್, ನಮ್ಗೆ ಮಾನಿಟರ್ ಸಜೆಸ್ಟ್ ಮಾಡ್ತಿದ್ರು. ಓಕೆ, ಹೌದು. ಸೊ ಎಲ್ಲ ಇನ್ಫಾರ್ಮೇಶನ್ ಎಲ್ಲಿಂದ ಬರ್ತಾ ಇತ್ತು ಆತನಿಗೆ? ಸರ್ ಅದು ಆಕ್ಚುಲಿ ಇನ್ಫಾರ್ಮೇಶನ್ ಬರ್ತಿರೋದು ಮಾತ್ರ ಎಂಬಿಸಿ ಇಂದಾನೆ. ಓಕೆನಾ? ಸೊ ಎಂಬಿಸಿ ಅವ್ರು ಇನ್ಫಾರ್ಮೇಶನ್ ಕಳ್ಸಿದ್ರೆ ಇನ್ಫಾರ್ಮೇಶನ್ ನಮ್ಗೆ ಮಾನಿಟರ್ ತಿಳಿಸ್ತಾ ಇದ್ರು. ಓಕೆ, ಸೊ 24ಕ್ಕೆ ದಾಳಿ ಆಗೋಕ್ ಶುರುವಾಯ್ತು, ಯುದ್ಧ ಶುರುವಾಯ್ತು 28ರ ತನಕ. ಈ 4 ದಿನ ಕಾರ್ಕಿವ್ ಹೇಗಿತ್ತು ವೇಣು? ಸರ್ ಯಾವಾಗ ಎಲ್ಲಿ ಬಾಂಬ್ ಬೀಳುತ್ತೋ ಸರಿನಾ, ನಾವ್ ಯಾವಾಗ ಸತ್ತೋಗ್ತೀವೋ ನಮ್ ಇಂಟೆ ನಮ್ಮ ಫೀಲಿಂಗ್ ಇದ್ದಿದ್ದು. ಸೊ ಹೊರಗಡೆ ಬಂದ್ರೆ ಎಲ್ಲಿ ಹೊರಟೋಗ್ತೀವಿ, ಎಲ್ಲಿ ಬಾಂಬ್ ಬೀಳುತ್ತೋ ಏನಾಗುತ್ತೋ ಒಬ್ರಿಗೂ ಗೊತ್ತಿಲ್ಲ. ಓಕೆನಾ? ಸೊ 4 ದಿನದಿಂದ ನಾವ್ ಇರ್ದಿದ್ ಬಂಕರ್ ಅಲ್ಲಿ ನಮ್ಗೆ ಊಟ ವ್ಯವಸ್ಥೆ ಇರ್ಲಿಲ್ಲ, ವಾಶ್ರೂಮ್ಸ್ ಇರ್ಲಿಲ್ಲ, ಏನು ಇರ್ಲಿಲ್ಲ. ಲೈಟ್ ಸಮೇತ ಇರ್ಲಿಲ್ಲ, ನೆಟ್ವರ್ಕ್ ಇರ್ಲಿಲ್ಲ. ಹೇಗ್ ಮ್ಯಾನೇಜ್ ಮಾಡ್ತಿದ್ರಿ ನೀವುಗಳಾಗಿದ್ರೆ? ಸರ್ ಒಳಗಡೆ ನಾವು 4 ಡೇಸ್ ಸರ್ವೈವ್ ಆಗಿದ್ದು ಬೈ ಕುಕ್ಕೀಸ್, ಚಾಕ್ಲೇಟ್ಸ್ ತಿಂದು, ಚಾಕ್ಲೇಟ್ಸ್ ಬಿಸ್ಕೆಟ್ಸ್ ತಿಂದು. ಇವನ್ ನಾವು ನೀರ್ ಸಮೇತ ನಮ್ಗೆ ಕುಡಿಯಕ್ ಅವೈಲೇಬಲ್ ಇರ್ಲಿಲ್ಲ, ಕರೆಕ್ಟ್ ಆಗಿ ಒಳ್ಳೆ ನೀರ್ ಇರ್ಲಿಲ್ಲ. ಓಕೆನಾ? ಸೊ ಯಾರೋ ಒಬ್ರು ನಮ್ಮ ಮಾನಿಟರ್ ಯಾರನ್ನ ಒಬ್ರು ಹೋಗ್ಬಿಟ್ಟು ಮೇಲ್ಗಡೆಯಿಂದ ನೀರ್ ತಗೋಬಾರ್ದಾಗ್ಲಿ ಅಥವಾ ಈ ವಾಶ್ರೂಮ್ ಅಲ್ಲಿ ಯೂಸ್ ಮಾಡ್ತಿಲ್ಲ ವಾಟರ್, ಸೊ ಅದನ್ನೆಲ್ಲ ಕುಡಿದು ಸರ್ವೈವ್ ಮಾಡಿದ್ವಿ ಸರ್. ನಾವು ಈ ಹೊರಗಡೆ ಬಾಂಬ್ ಕೇಳಿಸ್ ಬೀಳೋ ಶಬ್ದ ಕೇಳಿಸ್ತಾ ಇತ್ತು. ಹೌದು ಸರ್, ಕೇಳಿಸ್ತಾ. ಸೊ ನಮ್ಮ ಹಾಸ್ಟೆಲ್ ನಮ್ ಲೈಕ್ ನಮ್ಮ 1 ಕಿಲೋಮೀಟರ್ ಹಿಂದೆ ನಮ್ಮ ಹಾಸ್ಟೆಲ್ ಹಿಂದೆ ಬಾಂಬ್ ಬ್ಲಾಸ್ಟ್ ಆಗಿತ್ತು ಸರ್. ಓಕೆ, ಸೊ ನೀವಿರೋ ಜಾಗ ಫುಲ್ ಸೇಫ್ ಇತ್ತ, ಏನು ತೊಂದರೆ ಇರ್ತಿರ್ಲಿಲ್ವಾ? ಸರ್ ಆತರ ಹೇಳಕ್ ಇರ್ಲಿಲ್ಲ ಸರ್, ನಾವು ಅಕಸ್ಮಾತ್ ಅಲ್ಲಿ ಏನಾನ ನಮ್ಗೆ ಏನಾನ ಒಂದು 1/2 ಕಿಲೋಮೀಟರ್ 100 ಮೀಟರ್ ಅಲ್ಲಿ ಬಿದ್ದಿದ್ರೆ ನಾವು ಎಫೆಕ್ಟ್ ಆಗೋದು ಸರ್, ನಮ್ಗೂ ತೊಂದರೆ ಆಗ್ತಿತ್ತು ತುಂಬಾ. ಬಟ್ ಅದ್ ಇದ್ದವ್ರು ಅಷ್ಟೋ ಜನ ಇಂಡಿಯನ್ಸ್ ಏನಾ? ಸರ್ ಎಲ್ಲರೂ ಇಂಡಿಯನ್ಸ್ ಸರ್, ಅಲ್ಲಿ ಇದ್ದಿದ್ದವ್ರು ಎಲ್ಲರೂ ಇಂಡಿಯನ್ಸ್. ಎಷ್ಟ್ ಜನ ಸುಮಾರು? ಸರ್ ನಾವಿದ್ದು ಬಂಕರ್ ಅಲ್ಲಿ ಒಂದು 400 to 500 ಮೆಂಬರ್ಸ್ ಇದ್ವಿ ಸರ್. ಹ್ಯೂಜ್ ರೀ, ಹಂಗಾರೆ ದೊಡ್ಡ ಬಂಕರ್ ಅದು. ಹೌದು ಸರ್. ಬೋತ್ ಮೇಲ್ ಅಂಡ್ ಫಿಮೇಲ್ ಇಬ್ರು? ಎಸ್ ಸರ್, ಎಲ್ಲರೂ ಒಂದಿದ್ರಲ್ಲಿ. ಆ ಟೈಮ್ ಅಲ್ಲಿ ಮೇಲ್ ಫಿಮೇಲ್ ಅಂತ ಮಾಡಿದ್ರೆ ನಾವು ಉಳಿತಿರ್ಲಿಲ್ಲ ಸರ್. ಹಾ, ಐ ನೋ, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಬಟ್ ಕರ್ನಾಟಕದವ್ರು ಎಷ್ಟಿದ್ರು ವೇಣು? ಸರ್ ನಾವು ಕರ್ನಾಟಕದವರು, ನಾನಿದ್ದ ಬಂಕರ್ ಅಲ್ಲಿ 4 ಜನ ಇದ್ವಿ ಸರ್, ನಾವು ಹುಡುಗರು. ಓಕೆ, ಸೊ ನೀವೆಲ್ಲರೂ ಒಟ್ಟಿಗೆ ಡಿಸೈಡ್ ಮಾಡಿದ್ರಿ ಅಥವಾ ಎಲ್ಲರೂ ಒಟ್ಟಿಗೆ ಹೊರಟ್ಬಿಟ್ರ? ಅಷ್ಟು 400 ಜನ ಒಟ್ಟಿಗೆ ಹೊರಟ್ರ? ಸರ್ ಹೌದು, 400 ಜನ ಒಟ್ಟಿಗೆ ಹೊರಟ್ವಿ. ಇನ್ನ ನಮ್ ಫ್ರೆಂಡ್ಸ್ ಇನ್ನ ಬಾರ್ಡರ್ ಅಲ್ಲಿ ಇದಾರೆ. ಇವಾಗ 400 ಜನದಲ್ಲಿ ನಾವು ಕರ್ನಾಟಕದವ್ರು, ನಾವು 5 ಜನ, ಇನ್ನೊಬ್ಬ ತೆಲುಗುನು ನಮ್ ಜೊತೆ ಬಂದ ಸರ್. ಓಕೆನಾ? ಸೊ ಅವ್ರು ಮತ್ತೆ ಒಂದ್ ನಾರ್ತ್ ಇಂಡಿಯಾದವ್ರು ಒಂದ್ 4 ಜನ. ಓಕೆ, ಬಟ್ 9 ಜನ ಫಸ್ಟ್ ರೀಚ್. ಪ್ಲಾನಿಂಗ್ ಹೇಗ್ ಮಾಡಿದ್ರಿ? ಹೊರಗಡೆ ಏನ್ ನಡೀತಿದೆ ಗೊತ್ತಿಲ್ಲ, ಎಲ್ಲಿ ಎಲ್ಲಿ ಬಾಂಬ್ ಹಾಕ್ತಿದಾರೆ ಗೊತ್ತಿಲ್ಲ, ಆನ್ ರೋಡ್ ಹೋಗ್ಬೇಕು, ವೆಹಿಕಲ್ ಮಾಡ್ಬೇಕು, ಹೆಂಗಾಯ್ತದು? ಸರ್ ನಾವು ಫಸ್ಟ್ ಆಫ್ ಆಲ್ ಕ್ಯೂ ಇಂದ ಸಿಟಿಯಿಂದ ಹೊರಗಡೆ ಬಂದ್ಬಿಟ್ಟು ನಮ್ಗಲ್ಲಿ ಒಂದು ದಾನಿಸ್ತಿ ಅಂತ ಒಂದು ಡಿಸ್ಟಿಕ್ ಇದೆ, ಐ ಮೀನ್ ರೈಲ್ವೆ ಸ್ಟೇಷನ್ ಇದೆ. ಸೊ ಅಲ್ಲಿಂದ ಕ್ಯೂ ಸೆಂಟರ್ ರೀಚ್ ಆಗ್ಬೇಕು. ಕ್ಯೂ ಸೆಂಟರ್ ಗೆ ಅಲ್ಲಿಂದ ಟ್ರೈನ್ ಅಲ್ಲಿ ಬಂದ್ವಿ, ಕ್ಯೂ ಸೆಂಟರ್ ರೀಚ್ ಆದ್ವಿ. ಸೊ ಮತ್ತೆ ಕ್ಯೂ ಇಂದ ಮತ್ತೆ ಲಿವಿಗ್ ಹೋಗ್ಬೇಕು. ಲಿವಿಗೆ 8.5 ಅವರ್ ಜರ್ನಿ ಟ್ರೈನ್ ಅಲ್ಲಿ. ಓಕೆ ಓಕೆನಾ? ಸೊ ನಮ್ಗೆ ಅದೃಷ್ಟ ಇತ್ತು, ನಮ್ಗೆ ಟ್ರೈನ್ ಸಿಕ್ತು ಸರ್. ನಾವು ಟ್ರೈನ್ ಅಲ್ಲಿ ಎಂಟರ್ ಆದ್ಮೇಲೆ ಮತ್ತೆ ನಮ್ಮ ಫ್ರೆಂಡ್ಸ್ ಎಲ್ಲ ಹಿಂದೆ ಇರೋರ್ಗೆಲ್ಲ ಯಾರಿಗೂ ಹಚ್ಚಿಲ್ಲ, ಫೈರಿಂಗ್ ಮಾಡಿದ್ರಲ್ಲಿ ಇಂಡಿಯನ್ ಸ್ಟೂಡೆಂಟ್ಸ್ ಮೇಲೆ. ಅಯ್ಯೋ, ಆ ಕ್ಯೂ ಇಂದ ಲಿವಿವರೆಗೂ 8.5 ಅವರ್ ಜರ್ನಿ ಟ್ರೈನ್ ಅಲ್ಲಿ ನಿಂತ್ಕೊಂಡೆ ಜರ್ನಿ ಮಾಡಿದ್ವಿ. 8.5 hours. 8.5 hours. ಮತ್ತೆ ಲಿವಿವ್ ಇಂದ ಉಜ್ರೋದು ಬಸ್ ಅಲ್ಲಿ, ಮತ್ತೆ ಬಸ್ ಅಲ್ಲಿ 5 hours ಜರ್ನಿ. ಎಲ್ಲೂ ಏನು ಪ್ರಾಬ್ಲಮ್ ಆಗ್ಲಿಲ್ವಾ ಸರ್? ಅಲ್ಲೇನು ಪ್ರಾಬ್ಲಮ್ ಆಗ್ಲಿಲ್ಲ, ಬಟ್ ನಮಗೆ ಭಯ ಇತ್ತು, ಪ್ರಾಬ್ಲಮ್ ಆದ್ರೆ ಎಲ್ಲೂ ಆಗ್ಲಿಲ್ಲ. ಇದು ದುಡ್ಡೆಲ್ಲ ಡಬಲ್ ಚಾರ್ಜ್ ಇತ್ತ, ಸೇಮ್ ಚಾರ್ಜಸ್ ಇತ್ತ ಸರ್? ಇಲ್ಲ ಸರ್, ಡಬಲ್ ಚಾರ್ಜ್ ಸರ್. ಯಾಕಂದ್ರೆ ಇವನ್ ಬಾರ್ಡರ್ ಅಲ್ಲಿರೋ ಈ ಬಸ್ ಡ್ರೈವರ್ಗಳೆಲ್ಲ ಇರ್ತಾರಲ್ಲ, ಅವರೆಲ್ಲ ಲೈಕ್ ವೆಸ್ಟರ್ನ್ ಸೈಡ್ ಇರೋರು, ಅವ್ರಿಗೆಲ್ಲ ಇದೊಂಥರ ಸೀಸನ್. ಯಾಕಂದ್ರೆ ಈ ಈಸ್ಟರ್ನ್ ಪಾರ್ಟ್ ಅಲ್ಲಿರೋರೆಲ್ಲರೂ ಬಾರ್ಡರ್ ರೀಚ್ ಆಗ್ಬೇಕು. ಓಕೆನಾ? ಸೊ ಉಜ್ರೋದಿಂದ ಚೋಪ್ಗೆ ಮತ್ತೆ ನಾವು ಕ್ಯಾಬ್ ಬುಕ್ ಮಾಡ್ಕೊಂಡ್ವಿ, ಅದು 30 ಮಿನಿಟ್ಸ್ ಚೋಪ್ ಇಂದ ಜೊಹೋನಿಗೆ, ಮತ್ತೆ ಟ್ರೈನ್ ಅಲ್ಲಿ ಜೊಹೋನಿಂದ ಮತ್ತೆ ಬುಡಾಸ್ಪೆಸ್ಟ್ಗೆ ಮತ್ತೆ 6 hours ಜರ್ನಿ.
ಏನ್ ಹ್ಯುಮ್ಯಾನಿಟಿ ಯಾರು ಯೋಚನೆ ಮಾಡಲ್ವಾ ವೇಣು? ಸರ್ ಅದು ನಾವ್ ಹೆಂಗ್ ಸರ್ ಹೇಳಕ್ಕಾಗುತ್ತೆ? ಯೋಚನೆ ಮಾಡಿದ್ರೆ ನಾವ್ ಇವತ್ತು ಈ ಪರಿಸ್ಥಿತಿಯಲ್ಲಿ ಎಲ್ಲೋ ಮನೆ ಹತ್ಕೊಂಡು ಉರಿತಾ ಇದೆ ಅಂದ್ರೆ ಇನ್ಯಾರು ಅಡಿಗೆ ಮಾಡ್ಕೊಂಡು ತಿಂತ ಇದ್ರು ಅಂತ ಹಂಗಾಗ್ಬಿಡುತ್ತೆ ಅಂತ. ಅದೇ ಸರ್, ಅಲ್ಲ ಸರ್ ಹ್ಯುಮ್ಯಾನಿಟಿ ಇದ್ರೆ ನಾವ್ ಈ ತರ ಇಷ್ಟು ಕಷ್ಟ ಆಗ್ತಿರ್ಲಿಲ್ವಲ್ಲ ನಮಗೆ. ಅಲ್ಲ ಅದು ಕರೆಕ್ಟ್. ಹೌದು, ಈಗ ನಿಮ್ ಇದ್ದ ಜಾಗ ಕಾರ್ಕಿವ್ ಇಂದ ನೀವು ಬಾರ್ಡರ್ ಬರೋ ತನಕ ಎಷ್ಟು ಹಣ ಸ್ಪೆಂಡ್ ಮಾಡಿದ್ರಿ? ಸರ್ ಲೈಕ್ ಸರ್ ನಮ್ದು ಸರ್ ನಮ್ದು ಲಕ್ ಅಂತ ತಿಳ್ಕೊಂತೀವಿ. ನಾವು 24 ಅವರ್ ಅಲ್ಲಿ ರೀಚ್ ಆಗಿ, ಹಾ ನಾವು ಓನ್ಲಿ 9 ಮೆಂಬರ್ಸ್ ಮಾತ್ರ ಕಿವಿ ಇಂದ ಬಂದಿರೋ 9 ಮೆಂಬರ್ಸ್ ಮಾತ್ರ. ಒಬ್ಬೊಬ್ರಿಗೆ ಎಷ್ಟು ಖರ್ಚು ಆಯ್ತು ಆ ಜರ್ನಿಲಿ? ಸರ್ ನಮಗೆ ಬಂದ್ಬಿಟ್ಟು ಹೆಚ್ಚು ಕಡಿಮೆ ನಮ್ UAH ಅಲ್ಲಿ ಗೊತ್ತು ಸರ್, ಅಂದ್ರೆ ಗ್ರಿವೇನಾದಲ್ಲಿ ಅಂದ್ರೆ 15,000 ಗ್ರಿವೇನಾಸ್ ಅಂದ್ರೆ ನಮ್ಮ INR ಕರೆನ್ಸಿ ಅಲ್ಲಿ ಹಾ 45,000. ಹಾ ಓಕೆ ಓಕೆ ಓಕೆ. ಸೊ ಅಲ್ಲಿ ಬಾರ್ಡರ್ ಬಂದ್ಮೇಲೆ ಎಂತ ಪ್ರಾಬ್ಲಮ್ ಆಗ್ಲಿಲ್ವಾ? ಸರ್ ಬಾರ್ಡರ್ ಬಂದಾದ್ಮೇಲೆ ಮತ್ತೆ ಅಲ್ಲಿ ಎಂಬೆಸಿ ಅವರು ಸರ್, ನಾವು ಎಂಬೆಸಿ ಎದುರುಗಡೆ ಹೋದ್ವಿ. ಓಕೆನಾ, ಎಂಬೆಸಿ ಗೇಟ್ ಹತ್ರ ಹೋಗಿ ನಾವು ನಿಂತ್ಕೊಂಡಾಗ ಎಂಬೆಸಿ ಅವರು ನಮ್ಮನ್ನ ಕರ್ಕೊಂಡೋಗಿ ಒಂದು ವ್ಯವಸ್ಥೆ ಮಾಡಿದ್ರು ಸರ್ ಉಳ್ಕೊಳ್ಳೋದಿಕ್ಕೆ ಅಂತ. ಸೊ ಅಲ್ಲಿ ಹೋಗ್ಬಿಟ್ಟು ನಾವು ಅಲ್ಲಿಂದ ಬಸ್ ಹತ್ಕೊಂಡು ಏರ್ಪೋರ್ಟ್ ರೀಚ್ ಆದ್ವಿ. ಓಕೆ, ಇವತ್ತು ಬೆಳಗ್ಗೆ ಒಂದು ನ್ಯೂಸ್ ಬರ್ತಾ ಇತ್ತು, ಅಫ್ಕೋರ್ಸ್ ರಷ್ಯಾದ ಟ್ವೀಟ್ ಕೂಡ ಮಾಡಿದ್ರು, ಅಲ್ಲಿ ಯಾರೋ ಒತ್ತೆ ಒಳಗೆ ಇಟ್ಟುಕೊಂಡಿದ್ದಾರೆ ಭಾರತೀಯರನ್ನ ಅಂತ. ಆ ಥರದ್ದು ಏನಾದರೂ ಡೆವಲಪ್ಮೆಂಟ್ಸ್ ನೋಡಿದ್ರ ಬೇಡ? ಸರ್ ಇಲ್ಲ ಸರ್, ಆರ್ ದೇ ಕೋಪರೇಟಿವ್ ಕಾರ್ಕಿವ್ನ, ಸಾರಿ ಯುಕ್ರೇನ್ನ ಪೊಲೀಸರು ಅಥವಾ ಮಿಲಿಟೆಂಟ್ಸ್ ಎಲ್ಲ? ನಮಗೆ ಸರ್ ಕೋಆಪರೇಟಿವ್ ಅಂತ ಏನಿಲ್ಲ. ಓಕೆನಾ, ಸೊ ಅವರ ಪರಿಸ್ಥಿತಿಯಲ್ಲಿ ತಂದ್ರೆ ಎಲ್ಲರೂ ಸೇವ್ ಆಗ್ಬೇಕು. ಓಕೆನಾ, ಸೊ ಎಲ್ಲರೂ ಇದ್ರಲ್ಲಿದ್ರು, ಸೇವಾ ನಾವು ನಮ್ಮ ಪ್ರಾಣ ನಾವು ಉಳಿಸ್ಕೊಳೋ ಅನ್ನೋ ಇದ್ರಲ್ಲಿದ್ರು. ಸೊ ಯಾವ ತರ ಹೆಲ್ಪ್ ಆಗ್ಲಿ ಅಲ್ಲಿರೋ ಸಿವಿಲೈನ್ಸ್ ಇಂದ ಆಗ್ಲಿ ಅಥವಾ ನಮ್ಮ ಯಾರನ್ನಾಗ್ಲಿ ಪೊಲೀಸ್ ಅವ್ರ ಆರ್ಮಿಯಿಂದ ಯಾವ್ದೇ ತರ ಹೆಲ್ಪ್ ಇಲ್ಲ. ಸೊ ನಮ್ಮ ಸ್ಟೂಡೆಂಟ್ಸ್ ನಾವೇನಾಗ್ಬೇಕು, ಮನೆಗೆ ರೀಚ್ ಆಗ್ಬೇಕು, ಬದುಕಿದ್ದು ರೀಚ್ ಆಗ್ಬೇಕಂತ ಒಂದು ಇಂಟೆನ್ಷನ್ ಇಂದ ನಾವು ರೀಚ್ ಆಗಿದೀವಿ ಸರ್. ಬಟ್ ಏಜೆನ್ಸಿ ಅವರಾಗ್ಲಿ ಅಥವಾ ಎಂಬೆಸಿ ಅವರಾಗ್ಲಿ ಒಂದಷ್ಟು ನಿಮ್ಮನ್ನ ರೂಟ್ ಕೊಡೋದು ಅಥವಾ ಹಿಂಗ್ ಮಾಡೋದು ಆತರದ ಯಾವ್ದು ಹೆಲ್ಪ್ ಮಾಡಿದ್ರ ಇಲ್ವಾ ಸರ್? ಅವ್ರು ಯಾರು ಮಾಡಿಲ್ಲ. ಅದು ಸರಿನಾ, ಒಂದು 24th ಏರ್ಪೋರ್ಟ್ ಅಲ್ಲಿ ಬಾಂಬ್ ಬ್ಲಾಸ್ಟ್ ಆಯ್ತು. ಓಕೆನಾ, ಎಂಬೆಸಿ ಕಡೆಯಿಂದ ನಮ್ಗೆ ಇನ್ಫಾರ್ಮೇಶನ್ ಬಂತು, 4 ಬಾರ್ಡರ್ ಕೊಟ್ರು ಅವರು, ಈ ಬಾರ್ಡರ್ ರೀಚ್ ಆದ್ರೆ ಸೊ ನಿಮ್ಮನ್ನ ಅಲ್ಲಿಂದ ನಾವು ಶಿಫ್ಟ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು 4 ಬಾರ್ಡರ್ ಕೊಟ್ರು. ಒಂದು ಪೋಲ್ಯಾಂಡ್, ರೊಮೇನಿಯಾ, ಸ್ಲೋವಾಕಿಯಾ ಮತ್ತೆ ಹಂಗೇರಿ. ಓಕೆನಾ, ಸೊ ಈ ಬಾರ್ಡರ್ ಅಲ್ಲಿ ಯಾರಾದ್ರೂ ನಮ್ಗಿನ ಫಸ್ಟ್ ಹೋಗಿರ್ತಾರಲ್ಲ, ನಮ್ ಸೀನಿಯರ್ ಯಾರೋ ಗೊತ್ತಿಲ್ಲ, ಒಟ್ಟಿಗೆ ಒಬ್ರು ಒಂದು ರೂಟ್ ಸಜೆಷನ್ ಕೊಟ್ರು ನಮ್ಗೆ. 4 ಬಾರ್ಡರ್ಸ್ಗೂ ಒಬ್ಬೊಬ್ಬ ಒಂದೊಂದು ರೂಟ್ ಸಜೆಷನ್. ಸೊ ನಾವು ಆಯ್ಕೆ ಮಾಡ್ಕೊಂಡಿದ್ದು ಹಂಗೇರಿ ಬಾರ್ಡರ್. ಸೊ ನಾವು ಈಸಿಯಾಗಿ ತಲುಪಿದ್ವಿ. ಅಂದ್ರೆ ಯಾಕೆ, ಎನಿ ಪರ್ಟಿಕ್ಯುಲರ್ ರೀಸನ್ ಹಂಗೇರಿ ಬಾರ್ಡರ್ ಸರ್? ಪರ್ಟಿಕ್ಯುಲರ್ ರೀಸನ್ ಹಂಗೇರಿ ಏನಕ್ಕೆ ಪರ್ಟಿಕ್ಯುಲರ್ ರೀಸನ್ ಅಂತಂದ್ರೆ ಸರ್, ಒಂದೊಂದ್ ಟೈಮ್ ಅಲ್ಲಿ ಒಂದೊಂದ್ ಬಾರ್ಡರ್ ಅಲ್ಲಿ ಬಿಸಿ ಇತ್ತು, ಐ ಮೀನ್ ರಶ್ ಜಾಸ್ತಿ ಇತ್ತು. ಓಕೆನಾ, ಸೊ ನಾವು ಚೂಸ್ ಮಾಡ್ಕೊಂಡಿದ್ದು ಹಂಗೇರಿ. ನಾವು ಹೋಗೋ ಟೈಮ್ ಅಲ್ಲಿ ಅಲ್ಲಿ ನಮ್ ಸೀನಿಯರ್ ಹೇಳಿದ್ರು ಈ ಕಡೆ ಒಂದ್ ಸ್ವಲ್ಪ ರಶ್ ಕಡಿಮೆ ಇದೆ, ನೀವು ಬೇಗ ರೀಚ್ ಆಗ್ಬೋದು ಅಂದ್ರು. ಓಕೆ ಓಕೆ. ಸೊ ನಾವು ರೀಚ್ ಆದ್ವಿ. ಸೊ ನಾವಾದ್ಮೇಲೆ ನಾವು ಫ್ರೀ ಆಯ್ತು ಅಂತ ಹೇಳ್ಬಿಟ್ಟು ಎಲ್ಲರೂ ಹಂಗೇರಿ ಬಾರ್ಡರ್ ಬಂದ್ರು, ಮತ್ತೆ ಹಂಗೇರಿ ರಶ್ ಆಯ್ತು, ಬೇರೆ ಬಾರ್ಡರ್ ರಶ್ ಕಡಿಮೆ. ಸೊ ನೀವೆಲ್ಲರೂ ಸ್ಟೂಡೆಂಟ್ಸ್ ಗಳು ಇಂಟರ್ಲಿಂಕ್ಡ್ ಅಲ್ಲಿ ವಾಟ್ಸಪ್ ಅಲ್ಲಿ ಮೆಸೇಜ್ ಮಾಡ್ತಾನೆ ಇದ್ರಿ ಹಾಗಿದ್ರೆ? ಹೌದು ಸರ್. ಸರ್ ನಾವೆಲ್ಲ ಪ್ರತಿಯೊಬ್ಬರು ನಮ್ಗೆ ಆದಷ್ಟು ಎಂಬೆಸಿಗಾಗ್ಲಿ ಅಥವಾ ನಮ್ಗೆ ಯಾರಾದ್ರೂ ಗೊತ್ತಿರೋರು ಆಗ್ಲಿ, ಮಿನಿಸ್ಟರ್ ಆಗ್ಲಿ, MLAಗಳಿಗಾಗ್ಲಿ, DC ಆಫೀಸ್ಗಾಗ್ಲಿ, ನಾವು ಮೆಸೇಜ್ SMS ವಿಡಿಯೋ ಕಾಲ್ ಮಾಡ್ತಾ ಇದೀವಿ, ನಿಮ್ ಕೈಲಿ ಆದಷ್ಟು ನಮ್ಗೆ ಹೆಲ್ಪ್ ಮಾಡಿ, ಹೆಲ್ಪ್ ಮಾಡಿ ಅಂತ. ಸೊ ಯಾವ್ದೇ ಕಡೆಯಿಂದ ನಮಗೆ ಇನ್ ಅಂದ್ರೆ ಕಂಟ್ರಿ ಒಳಗಡೆ ಇದ್ದಾಗ ನಮ್ಗೆ ಯಾವ್ದೇ ತರ ಹೆಲ್ಪ್ ಆಗಿಲ್ಲ, ಬಾರ್ಡರ್ ರೀಚ್ ಆದ್ಮೇಲೆ ಹೆಲ್ಪ್ ಆಯ್ತು. ಬಟ್ ಟೆಲ್ ಮೀ, ಯುದ್ಧ ಭೂಮಿ ಅದು, ಹೆಲ್ಪ್ ಆಗಿಲ್ಲ ಅಂತ ನೀವು ಹೇಳ್ತಿದ್ರಿ, ಹೆಲ್ಪ್ ಮಾಡುವ ಚಾನ್ಸಸ್ ಇತ್ತ? ಸರ್ ಹೆಲ್ಪ್ ಮಾಡೋ ಚಾನ್ಸಸ್ ಇತ್ತು ಸರ್. ಓ, ಫಸ್ಟ್ ಆಫ್ ಆಲ್ ಏನು ಹೆಲ್ಪ್ ಚಾನ್ಸಸ್ ಮಾಡೋದಿತ್ತು ಅಂದ್ರೆ, ಬೇರೆ ಕಂಟ್ರೀಸ್ ಎಲ್ಲ ಆರ್ಡರ್ ಕೊಟ್ರು, ಯಾವ ಸಿಟಿಸನ್ಸ್ ಇದ್ದೀರೋ ಅವರು, ಯುದ್ಧ ಪರಿಣಾಮ ತುಂಬಾ ಇದೆ, ಸೊ ನೀವೆಲ್ಲ ರೀಚ್ ಆಗ್ಬೇಕು ನಿಮ್ಮ ಮನೆಗೆ ಅಂತ ಹೇಳ್ಬಿಟ್ಟು ಹೇಳಿದ್ರು. ಓಕೆನಾ, ಸೊ ಅದನ್ನ ನಮ್ಮ ಇಂಡಿಯಾದವ್ರು, ನಮ್ಮ ಇಂಡಿಯನ್ ಎಂಬೆಸಿ ಏನ್ ಕೊಟ್ರು ಅಂತಂದ್ರೆ, ನಮಗೆ ಆಪ್ಷನ್ ಕೊಟ್ರು. ಓಕೆ ಓಕೆ ಓಕೆ. ಈಗ ನೀವೆಲ್ಲರೂ ಕೂಡ ಗ್ರೂಪ್ ಮಾಡ್ಕೊಂಡಿದ್ರಿ, ತುಂಬಾ ಜನ ಜರ್ನಲಿಸ್ಟ್ ಗಳು ಎಲ್ಲರೂ ಕೂಡ ಗ್ರೂಪ್ ಅಲ್ಲಿ ಇದ್ದೀವಿ. ಐ ಹರ್ಡ್ ನನ್ನ ಸಹೋದ್ಯೋಗಿ ವೀರೇಶ್ ಅವರು ಕೂಡ ನ್ಯೂಸ್ 8 ಇಲ್ಲಿ ಕೆಲಸ ಮಾಡ್ತಾರೆ, ಇನ್ಪುಟ್ ಚೀಫ್ ಅವರು, ಅವರು ಕೂಡ ನಿಮ್ಗೆ ಮಾಹಿತಿ ಕೊಡ್ತಾ ಇದ್ರು ಅಂತ ಕೇಳ್ಪಟ್ಟೆ. ಹೌದಾ? ಹಾ ಸರ್, ಕೊಡ್ತಾ ಇದ್ದೀನಿ. ಏನೇನು ಮಾಹಿತಿ ಯೂಸ್ಫುಲ್ ಆಯ್ತು ನಿಮ್ಗೆ ಅಟ್ಲೀಸ್ಟ್ ಸರ್? ಅಂದ್ರೆ ಅವ್ರಿಗೆ ಅವ್ರು ನಮ್ಗೆ ಕೊಡ್ತಾ ಇದ್ದೀರಾ ಸರ್? ಅವ್ರು ಹೇಳ್ತಾ ಇದ್ರು ಈ ತರ ಫ್ಲೈಟ್ ಅರೇಂಜ್ ಮಾಡ್ತಾ ಇದಾರೆ, ನೀವ್ ಎಲ್ಲ ಯಾವ್ದೇ ಕಾರಣಕ್ಕೂ ನೀವು ಈ ತರ ಬಾರ್ಡರ್ ರೀಚ್ ಆಗಿ ಈ ತರ ಪರಿಸ್ಥಿತಿ ಇಲ್ಲಿದೆ, ಇಲ್ಲಿ ಹೆಲ್ಪ್ಲೆಸ್ ಆಗಿದ್ದಾರೆ ಅಂದ್ರೆ ಅವ್ರು ಥಿಂಕ್ ಮಾಡ್ತಾ ಇದಾರೆ ಏನ್ ಮಾಡ್ಬೇಕು ಅಂತ, ಬೇರೆ ಏನು ದಾರಿ ಸಿಗ್ತಾ ಇಲ್ಲ ಅಂತ. ಸೊ ಇಲ್ಲಿಂದ ಸಜೆಷನ್ ಇರ್ಲಿ ಅಂತಂದ್ರೆ, ಎಲ್ಲಿದಿರೋ ಅಲ್ಲೇ ಇರಿ, ಅದೇ ಸೇಫ್ ಅಂತ ಹೇಳ್ತಿದ್ರು. ಐ ಮೀನ್ ಬಂಕರ್ ಅಲ್ಲಿ ಇದ್ವಲ್ಲ, ಹೊರಗಡೆ ಬರಕ್ ಹೋಗ್ಬೇಡ್ರಿ, ಅಲ್ಲೇ ಇರಿ, ಅದೇ ಸೇಫ್ ಅಂತ ಹೇಳ್ತಿದ್ರು. ಸೊ ನಾವು ಅದನ್ನ ಇದ್ ಮಾಡ್ತಾ ಇದ್ವಿ. ಸೊ ಅದನ್ನ ಮೀರಿ ಹೊರಗೆ ಬಂದ್ರಿ ಹೆಂಗ್ ನೋಡಕ್ ಹೋದ್ರೆ ಸರ್? ಅದನ್ನ ಮೀರಿ ಹೊರಗೆ ಬಂದ್ರಿ, ಹೌದು, ಅದನ್ನ ಮೀರಿ ಹೊರಗ್ ಸರ್. ಅವಾಗ ನಮ್ಗೆ ಕರ್ಫ್ಯೂ ಟೈಮ್ ಇದೆ. ಹಾ ಹೌದು, ಇವ್ನಿಂಗ್ 5 ಇಂದ ಮಾರ್ನಿಂಗ್ 8 ವರೆಗೂ ಕರ್ಫ್ಯೂ ಟೈಮ್ ಇದೆ. ಸೊ ಆ ಟೈಮ್ ಅಲ್ಲಿ ಯಾರು ಓಡಾಡಿದ್ರು ಎನಿಮಿ ಅಂತ ಇದ್ ಮಾಡ್ಬಿಡ್ತಾರೆ. ಹೌದು ಕರೆಕ್ಟ್.
ಓಕೆನಾ. ಸೊ ಮಾರ್ನಿಂಗ್ 8 ಆದ್ಮೇಲೆ ಬಿಟ್ವಿ, ಅದನ್ನ ನಾವು ಮನಸ್ಸು ಗಟ್ಟಿ ಮಾಡ್ಕೊಂಡು, ಸೊ ನಾವು ಬದುಕಿದ್ರೆ ರೀಚ್ ಆಗ್ತಿವಿ, ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳ್ಬಿಟ್ಟು ಮನಸ್ಸು ಗಟ್ಟಿ ಮಾಡ್ಕೊಂಡು ರೋಡ್ ಅಲ್ಲಿ ಬರ್ಬೇಕಾದ್ರೆ ಇವನ್ ನಾವು ಮೇಲ್ಗಡೆ ಆಕಾಶದ ಕಡೆ ನೋಡ್ಕೊಂಡು ಓಡ್ತಾ ಇದೀವಿ ಸರ್, ಎಲ್ಲಾದ್ರೂ ಮಿಸೈಲ್ಸ್ ಬರ್ಬೋದು, ಇವನ್ ಕರ್ಫ್ಯೂ ಟೈಮ್ ಮುಗಿದಿದೆ, ಆದ್ರೂ ನಮ್ ಭಯ. ಈಗ ಮನೆಯವರೆಲ್ಲ ಸಮಾಧಾನದಿಂದಿದಾರಾ ವೇಣು ಬಂದ್ರು ಅಂತ? ಸರ್ ಈಗ ಸಮಾಧಾನದಿಂದಿದೆ ಸರ್, ಈಗ ಸಮಾಧಾನದಿಂದಿದ್ದಾರೆ, ಅವರೆಲ್ಲ ಆರಾಮಾಗಿದ್ದಾರೆ ಸ್ವಲ್ಪ ರೀಚ್ ಆದ್ಮೇಲೆ. ಬಟ್ ಅವ್ರಿಗೂ ನಾನೊಬ್ಬ ರೀಚ್ ಆಗಿದ್ದೀನಿ, ನಂತರ ನಮ್ಮ ಫ್ರೆಂಡ್ಸ್ ತುಂಬಾ ಇದಾರಲ್ಲ, ಸೊ ಅವರು ಇಲ್ಲಿಗೆ ತುಂಬಾ ರೀಚ್ ಆಗ್ಬೇಕು ಅಂತ ಬಿಟ್ಟು ಅವರು ಭರವಸೆಯಿಂದ ಕೋರ್ಕೊಂತ ಇದ್ದಾರೆ. ನಾವು ಅದೇ ಪ್ರೇ ಮಾಡ್ತೀವಿ, ಎಲ್ಲರೂ ಕೂಡ ಸೇಫ್ ಆಗಿ ವಾಪಸ್ ಬರಲಿ ಅನ್ನೋ ನಮ್ದು ಕೂಡ ಅದೇ ಪ್ರಾರ್ಥನೆ ಇದೆ. ಥ್ಯಾಂಕ್ ಯು ವೇಣು, ನ್ಯೂಸ್ 18 ಜೊತೆ ಮಾತಾಡಿದೆ. ಥ್ಯಾಂಕ್ ಯು ಸರ್. ಇಲ್ಲಿಗೆ ಕ್ಷಣದ ನ್ಯೂಸ್ ಮುಗಿಸಿ ನಾನು ಹೋಗ್ಬರ್ತೀನಿ, ಮತ್ತೆ ಸಿಗ್ತೀನಿ ಮುಂದಿನ ಸುದ್ದಿಗಳಲ್ಲಿ. ಪಕ್ಕಾ ನ್ಯೂಸ್ಗೆ ನೀವು ಯಾವಾಗಲೂ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು. ಈ ವಾರ್ತೆಯ ಮುಖ್ಯ